ನಗರ ಜಿಲ್ಲೆ ಸೇರಿದಂಗೆ ಸಿಟಿಯಲ್ಲೂ ಸೇರಿದಾಗೆ ಅನೇಕ ಪಶುವೈದ್ಯ ಶಾಲೆಗಳನ್ನು ಆಸ್ಪತ್ರೆಗಳನ್ನು ಏಕಾಏಕಿ ಮೈಸೂರು ಪಿರಿಯಾಪಟ್ಟಣ ಯಾರು ಸಚಿವರಾಗಿದ್ದಾರೆ ಶ್ರೀಯುತ ವೆಂಕಟೇಶ್ ಅವರು ಅವರ ಉಸ್ತುವಾರಿ ಇದಕ್ಕೆ ಬದಲಾವಣೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ನಾನು 2000ರಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ ಕೂಡ ನನಗೆ ಗೊತ್ತಿರೋ ಹಾಗೆ ಜಿಲ್ಲಾ ಪಂಚಾಯತಿ ಅಂಡ್ರಲ್ಲಿ ಬರ್ತವೆ ಇವೆಲ್ಲ ಕೂಡ ಪಶುವೈದ್ಯ ಶಾಲೆಗಳು ಆಸ್ಪತ್ರೆಗಳು ಸ್ಕೂಲುಗಳು ಎಲ್ಲ ಕೂಡ ಅಲ್ಲಿ ಬರ್ತದೆ. ನಾವು ಯಾವುದೇ ಆಸ್ಪತ್ರೆಗಳನ್ನು ಶಿಫ್ಟ್ ಮಾಡಬೇಕು ಅಂತಂದರೆ ನಾನಿದ್ದಾಗ ಒಂದು ಸರಿ ಪ್ರಸ್ತಾವನೆ ಬಂತು, ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆಲವು ಆಸ್ಪತ್ರೆಗಳನ್ನು ಶಿಫ್ಟ್ ಮಾಡಬೇಕು ಅಂದಾಗ ಆಗಲೂ ಒಪ್ಪಲಿಲ್ಲ ಜನ. ಯಾಕಂದರೆ ಅಲ್ಲೂ ಹಸುಗಳಿದೆ, ಆಮೇಲೆ ನಾಯಿಗಳಿರ್ತವೆ, ಅಲ್ಲೂ ಸಾಕುಪ್ರಾಣಿಗಳಿರ್ತವೆ, ಬೇಕು ಬೇಕಾದ್ರೆ ಹೊಸದಾಗಿ ಮಾಡಿರಿ ಅಂತೇಳಿ ತಿರಸ್ಕಾರ ಮಾಡಿದ್ರು. ಜನರಲ್ ಬಾಡಿಯಲ್ಲಿ ಇಟ್ಟು ಮಾಡಬೇಕು. ನನಗಿದು ಸ್ವಲ್ಪ ಸೂಕ್ಷ್ಮ ಗೊತ್ತಾದ ಮೇಲೆ ನಾನು ಸಚಿವರಿಗೆ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದೆ. ನಮ್ಮದು ಗ್ರಾಮಾಂತರ ಪ್ರದೇಶನೂ ಕೂಡ ಇದೆ, BBMPನೂ ಇದೆ. ಗ್ರಾಮಾಂತರ ಪ್ರದೇಶದ ಯಾವುದೇ ಆಸ್ಪತ್ರೆಗಳನ್ನು ಬದಲಾವಣೆ ಮಾಡಬಾರ್ದು, ಈ ಥರ ಮಾಡ್ತೀರಿ ಅಂತಕ್ಕಂಥ ಸುದ್ದಿ ಇದೆ ಅಂತ ಹೇಳಿದಾಗ ಇಲ್ಲ ಆ ಥರದ್ದು ಯಾವುದೂ ಇಲ್ಲ ಅಂತೇಳಿ ಅಧಿಕಾರಿಗಳು ಹೇಳಿದ್ರು, ಮಂತ್ರಿಗಳು ಹೇಳಿದರು. ಅದಾದಮೇಲೆ ಬೆಳಗಾವಿಯಲ್ಲೂ ಕೂಡ ಒಂದು ಅವರನ್ನು ಭೇಟಿ ಮಾಡಿದಾಗ ವಿಶ್ವನಾಥ್ ಒಂದು ಲೆಟರ್ ಕೊಟ್ಟಿದ್ದೀರಿ ತಾವು ಆಸ್ಪತ್ರೆಗಳು ಬದಲಾವಣೆ ಮಾಡಬಾರ್ದು ಅಂತ, ನಾವು ಯಾವ ಆಸ್ಪತ್ರೆಗಳನ್ನು ಬದಲಾವಣೆ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಮಾತುಕತೆಯಲ್ಲಿ ಕೂಡ ಹೇಳಿದರು. ಆದರೆ ನಾವಿಲ್ಲಿ ಬಂದಾಗ ನಮ್ಗೆ ಆಶ್ಚರ್ಯ ಆಗಿರ್ತಕ್ಕಂಥದ್ದು, ನನ್ನ ಕ್ಷೇತ್ರದ 4 ಅನಿಯೂರು, ನನ್ನ ಕ್ಷೇತ್ರದ ಕೊನೆ ದೊಡ್ಡಬಳ್ಳಾಪುರ ಬಾರ್ಡರ್ ಇರ್ತಕ್ಕಂಥದ್ದು, ಲಿಂಗನಹಳ್ಳಿ, ಮಾದಪ್ಪನಹಳ್ಳಿ, ಇನ್ನೊಂದು ಅರಕೆರೆ, ಗಂಟ್ಕಾನಹಳ್ಳಿ, ಈ 4 ಆಸ್ಪತ್ರೆಗಳು ಹಳ್ಳಿಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆಸ್ಪತ್ರೆಗಳನ್ನು ಅವ್ರ ಕ್ಷೇತ್ರಕ್ಕೆ ಶಿಫ್ಟ್ ಮಾಡಿಕೊಂಡವ್ರು. ಈಗ ನಾವೆಲ್ಲ ಕೂಡ ಗೋಹತ್ಯೆ ನಿಷೇಧ ಮಾಡಿರ್ತಕ್ಕಂಥ ಸರ್ಕಾರ ನಮ್ಮದು, ಗೋಹತ್ಯೆ ಮಾಡಬಾರ್ದು ಅಂತೇಳಿ. ಇದೇ ವೆಂಕಟೇಶ್ ಅವರು ಹೇಳಿದ್ರು ಗೋಹತ್ಯೆ ತಿನ್ನಲಿ ಬಿಡ್ರಿ, ಗೋಹತ್ಯೆ ತೆಗಿತೀವಿ ವಾಪಸ್ಸು ಅಂತ ಹೇಳಿದಂಥವ್ರು. ಅಂದರೆ ಅವ್ರ ಕ್ಷೇತ್ರ ಗೋವುಗಳೇ ಬೇಡ ಅಂತ ಹೇಳ್ತಕ್ಕಂಥವ್ರು ಅವ್ರ ಕ್ಷೇತ್ರಕ್ಕೆ ಯಾಕೆ ಆಸ್ಪತ್ರೆ ಶಿಫ್ಟ್ ಮಾಡ್ತೀರಿ? ನಿಮ್ಗೆ ಬೇಕು ಅಂತ ಹೇಳಿದ್ರೆ 100 ಅಲ್ಲ 200 ಆಸ್ಪತ್ರೆ ಮಾಡ್ಕೊಳ್ಳ್ರಿ, ನಮ್ಮದೇನು ಅಭ್ಯಂತರ ಇಲ್ಲ, ಹೊಸ ಆಸ್ಪತ್ರೆಗಳನ್ನು ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ ಇವತ್ತು ನೋಡಿರಿ, ನನ್ನ ಕ್ಷೇತ್ರದ್ದು ರಾಸುಗಳು 32,876 ರಾಸುಗಳಿದೆ, ಎಮ್ಮೆಗಳು ಸೇರಿಸಿ ನಾನು ಹೇಳ್ತಕ್ಕಂಥದ್ದು. ಕುರಿಗಳು 17,201, ಇದು ಇಲಾಖೆಯವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಯಾಕಂದರೆ ಒಂದು ಆಸ್ಪತ್ರೆಗೆ 4-5 ಗ್ರಾಮ ಪಂಚಾಯತಿಗಳು ಬರ್ತವೆ, ಅಲ್ಲಿ ಸೆಂಟ್ರ್ ಬರ್ತವೆ, ಅದು ಒಂದು ಆಸ್ಪತ್ರೆಗೆ 100 ಅಲ್ಲ. ಕೋಳಿಗಳು 232,000 ಸಾಕ್ತಾ ಇರ್ತಕ್ಕಂಥದ್ದು, ಕೋಳಿಗಳು ಕೂಡ ಇದೇ ಡಾಕ್ಟ್ರಲ್ಲೇ ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಮೇಕೆ 14,313 ಮೇಕೆ ಇದೆ, ಹಂದಿಗಳು 5,947 ಹಂದಿಗಳಿದೆ. ಮತ್ತು ನೀವು ಹಸುಗಳೇ ಇಲ್ಲ ಅಂತೇಳಿ ನೀವೇನು ಇಲಾಖೆ ವರದಿ ತೊಗೊಂಡಿದ್ದೀರಿ, ನಮ್ಮದು ಪ್ರತಿ ಊರಲ್ಲೂ ಡೈರಿಗಳೈತೆ, ಹಾಲಿನ ಡೈರಿಗಳೈತೆ. ಸರಾಸರಿ ನಮ್ಮಲ್ಲಿ ಪ್ರತಿದಿನ 1,00,000 ಲೀಟ್ರು ಹಾಲನ್ನು ಈ ವ್ಯಾಪ್ತಿಯಲ್ಲೇ ನಾವು ಹಾಲನ್ನು ಕೂಡ ಹಾಕ್ತಾಯಿದ್ವಿ. ಅಂದರೆ ನೀವು ಯಾವ ರೆಕ್ಕದಲ್ಲಿ ಆಸ್ಪತ್ರೆಗಳನ್ನು ಶಿಫ್ಟ್ ಮಾಡಿದ್ರಿ? ಅಂದರೆ ಒಂಥರ ಈ ಥರ ಜನವಿರೋಧಿ ಕೆಲಸವನ್ನು, ರೈತ ವಿರೋಧಿ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಲ್ಲ ನೀವು. ಸೊ ಅದಕ್ಕೋಸ್ಕರ ನಾವು ಮಂತ್ರಿಗಳಲ್ಲಿ ಮೊನ್ನೆ ಮತ್ತೆ ಲೆಟರ್ ಕೊಟ್ಟಿದ್ದೀನಿ, ಇಲ್ಲ ನಾನು ಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅವ್ರ ಮೇಲೆ ನಮಗೇನು ನಂಬಿಕೆ ಇಲ್ಲ, ಇಲ್ಲ ಮಾಡಿದ್ರು ಮಾಡ್ಬೋದೇನೋ, ವ್ಯಾಟ್ಸಪ್ ಮಾಡುವಂಥವ್ರು ಲೆಟರ್ ಮಾಡಿ ವ್ಯಾಟ್ಸಪ್ ಕೂಡ ನಾನು ಕಳಿಸಿದ್ದೀನಿ. ನನ್ನ ಮನವಿ ಏನು ಅಂತ ಹೇಳಿದ್ರೆ ಸಚಿವರಲ್ಲಿ ದಯವಿಟ್ಟು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಆಸ್ಪತ್ರೆಗಳು ಏನು ತಾವು ಶಿಫ್ಟ್ ಮಾಡಿದ್ರಿ, ಜಾಲವಳ್ಳಿದು ಒಂದು ಮಾಡವ್ರೆ, ಅದು ಕೂಡ ಗ್ರಾಮಾಂತರ ಪ್ರದೇಶನೇ, ಅದನ್ನು ತಕ್ಷಣ ನಮಗೆ ವಾಪಸ್ಸನ್ನು ಕೊಡಬೇಕು. ಕೊಡದೇ ಇದ್ದ ಪಕ್ಷದಲ್ಲಿ ನಾವೆಲ್ಲ ಹೋರಾಟಗಾರರು, ರೈತರನ್ನು ಸೇರಿಸಿ ಅವರು ಏನು ಸಾಕಾಗಿದ್ದಾರೆ, ದನ ಕರ ಮೇಕೆ ಹಂದಿ ಎಲ್ಲವನ್ನು ಕೂಡ ತಗೊಂಡು ನಿಮ್ಮ ಕಚೇರಿ ಮುಂದೆನೇ ನಮ್ಮ ಪ್ರದರ್ಶನವನ್ನು ಮಾಡ್ತೀವಿ. ಅಂದರೆ ಹಸು ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅದನ್ನು ಪ್ರದರ್ಶನವನ್ನು ಕೂಡ ನಾವು ಮಾಡ್ತೀವಿ. ನಾವು ಏನು ಹೇಳಿದ್ದೀವೋ ಅದು ಮಾಡೇ ಮಾಡೋವಂಥವ್ರು. ಮತ್ತು ಏನು ಜನವರಿ ಫೆಬ್ರವರಿಯಲ್ಲಿ ಅಧಿವೇಶನ ಪ್ರಾರಂಭ ಆಗ್ತದೆ, ಈ ವಿಚಾರದಲ್ಲಂತೂ ಭಾಳ ದೊಡ್ಡ ಹೋರಾಟವನ್ನು ಅಂತೂ ಕೂಡ ನಾನಂತೂ ಮಾಡೇ ಮಾಡ್ತೀನಿ, ಬಾವಿಗಿಡಿದ ಪ್ರತಿಭಟನೆ ಮಾಡ್ತೀನಿ. ಇದನ್ನು ಅಂತಿಮ ಒಂದು ತೀರ್ಮಾನ ಆಗೋರ್ಗೆ ಬಿಡೋದಿಲ್ಲ. ಸೊ ಅದಕ್ಕೆ ಮೊದಲೇ ತಾವು ರೈತ ವಿರೋಧಿ ಅಂತೇಳಿ ಅಣೆಕಟ್ಟೆ ಕಟ್ಟರು ಅನ್ನೋದು ಬದಲು ದಯವಿಟ್ಟು ಈ ಆಸ್ಪತ್ರೆಗಳನ್ನು ನಮಗೆ ವಾಪಸ್ ಕೊಡಬೇಕು. ಮತ್ತು ಇದನ್ನು ಪ್ರಶ್ನೆ ಮಾಡಿ ಕೆವಿಟ್ ಬೇರೆ ಹಾಕವ್ರೆ ಸರ್ಕಾರದಲ್ಲಿ, ಕೋರ್ಟ್ಗೆ ಹೋಗ್ತಾರೆ ಅಂತೇಳಿ ಕೆವಿಟನ್ನು ಕೂಡ ಹಾಕಿದ್ದಾರೆ. ಅಂದರೆ ಎಷ್ಟು ಕುತಂತ್ರವಾದಂಥ ಕೆಲಸವನ್ನು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು, ಎಷ್ಟು ಯೋಜಿತವಾಗಿ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದು ನಾವು ಯಾವುದು ಕೂಡ ನಮ್ಮ ವಿಶೇಷವಾಗಿ ನಮ್ಮ ರೈತ ಮೋರ್ಚಾದ ಎಲ್ಲ ಮುಖಂಡರು ಕೂಡ ಇಲ್ಲಿ ನಾವು ಸೇರಿದ್ದೀವಿ. ಇದು ಯಾವುದೇ ಒಂದು ಪಾರ್ಟಿಗೆ ಸೇರಿರ್ತಕ್ಕಂಥದ್ದಲ್ಲ, ಎಲ್ಲ ಪಕ್ಷದ ಜನಗಳು ಕೂಡ ಹಸುಗಳು ಸಾಕಿರ್ತಕ್ಕಂಥವ್ರದ್ದು ಎಲ್ಲರದ್ದು ಕೂಡ ಒತ್ತಾಯ ಇದೆ. ಇವತ್ತು ಯಾವುದೋ ಒಂದು ಪಕ್ಷದವ್ರು ಮಾತಾಡೋರು ಅಂತೇಳಿ ತಾವು ಅಂದ್ಕೊಳ್ಳದೆ ತಕ್ಷಣ ಅದನ್ನು ರದ್ದು ಮಾಡಬೇಕು, ಮರುಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನವಿಯನ್ನು
ಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ಅವರ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಅನೇಕ ಜನ ಕೋರ್ಟ್ಗೂ ಕೂಡ ಹೋಗಿ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ರೈತರುಗಳು, ಬೇರೆ ಬೇರೆ ಡೈರಿಗಳವರು ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.